ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ಕ್ಷೇತ್ರ ಸಿಟಿ ರವಿ ಅವರ ಕ್ಷೇತ್ರ ಸಿಟಿ ರವಿಯವರ ಕ್ಷೇತ್ರ ಇದು ಸಿಟಿ ರವಿಯವರು ಕಳೆದ ಬಾರಿ ಇಪ್ಪತ್ತಾರು ಸಾವಿರ ಮತಗಳ ಅಂತರದಲ್ಲಿ ಬಿ ಎಲ್ ಶಂಕರ್ ಅವರ ಅಪೋಸಿಟ್ ಹೌದು ಸಾಧಿಸಿದ್ರು ಎಪ್ಪತ್ ಸಾವಿರ ಒಟ್ಟು ಸಿಟಿ ರವಿ ಅವರು ಬಂದಿತ್ತು ಹಾಗೆ ಅವರ ಪ್ರತಿಸ್ಪರ್ಧಿ ಬಿ ಎಲ್ ಶಂಕರ್ ಅವ್ರಿಗೂ ಇಪ್ಪತ್ತಾರು ಸಾವಿರ ಓಟ್ ಅಲ್ಲಿ ಅವರು ಸಾವಿರ ಓಟ್ ಪಡೆದಿದ್ರು ಜೆಡಿಎಸ್ನ ಹರೀಶ್ ಮೂವತ್ತೆಂಟು ಸಾವಿರ ಪಡೆದ್ರು ಹಾಗೆ ನೋಡಿದ್ರೆ ಎರಡ್ ಸಾವಿರದ ಹದ್ಮೂರಲ್ಲಿ ಸಿಟಿ ರವಿ ಗೆದ್ದಿದ್ದು ಇಲ್ಲಿ ಹನ್ನೊಂದ್ ಸಾವಿರ ಇಡಲಿಲ್ಲ ಅದು ಗಾಯತ್ರಿ ಶಾಂತೇಗೌಡ್ರಪ್ಪ ಹೌದು ಈ ಬಿಎಲ್ ಶಂಕರ್ ಗಿಂತ ಗಾಯತ್ರಿ ಶಾಂತೇಗೌಡ ಪರವಾಗಿರ್ಲಿಲ್ಲ ಒಳ್ಳೆ ಫೈಟ್ ಕೊಟ್ಟಿದ್ರು ಹೌದು ಸೊ ಲಾಸ್ಟ್ ಟೈಮ್ ಜೆಡಿಎಸ್ ಇಂದ ಹದಿನೆಂಟಲ್ಲಿ ಜೆಡಿಎಸ್ ಸ್ವತಃ ಹರೀಶ್ ಈಗ ಬಂದು ಕಾಂಗ್ರೆಸ್ ಸೇರ್ಕೊಂಡವ್ರೆ ಗಾಯತ್ರಿ ಶಾಂತೇಗೌಡರು ಮತ್ತೆ ಬಿ ಎಚ್ ಎಸ್ ನಡುವೆ ಟಿಕೆಟ್ಗಾಗಿ ಸಿಟಿ ರವಿ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಈ ಕ್ಷಣಕ್ಕೆ ಹೌದು ತಿಮ್ಶೆಟ್ರು ಶೆಟ್ರು ಜೆಡಿಎಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಈಗಾಗಲೇ ಟಿಕೆಟ್ ಹೆಚ್ಚು ಕಮ್ಮಿ ಅನೌನ್ಸ್ ಮಾಡ್ಬಿಟ್ಟವ್ರೆ ಗುಜರಾತ್ ಅಲ್ಲಿ ನೂರ್ ಸೀಟ್ ಅಲ್ಲಿ ಮೂವತ್ತಾರು ಜನಕಿನ ಟಿಕೆಟ್ ಮಿಸ್ ಮಾಡಿದ್ರು ಬಿಜೆಪಿ ಅವರು ಇಲ್ಲಿ ರವಿ ಅವ್ರಿಗೆ ಟಿಕೆಟ್ ಮಿಸ್ ಮಾಡಲ್ಲ ರವಿಗೆ ಪ್ರಮೋಷನ್ ಆಗೋ ಅವಕಾಶಗಳಿದೆ ಖಂಡಿತ ಸಿ ರವಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಬಹುದು ಹೌದು ಸಿ ರವಿ ಅವರು ಸಿಎಂ ಆಗಬಹುದು ಹೌದು ಅಂದ್ರೆ ಈಗ ಅವರು ಮೇಲ್ ಮೇಲ್ಮಟ್ಟಕ್ಕೆ ಹೋಗ್ಬಿಟ್ಟು ಅವ್ರಿಗೆ ಆಗಲಿ ಸಿ ರವಿ ಅವರು ಬಟ್ ಒಂದ್ ಚರ್ಚೆ ಇತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಷ್ಟ್ರೀಯ ಜವಾಬ್ದಾರಿಗಳು ಪಕ್ಷದಲ್ಲಿ ಬೆಲೆ ಸಿಕ್ಕವಲ್ಲ ಸೊ ಅಲ್ಲಿಗೇನೋ ಹೋಗ್ತಾರ ಅಂತ ಚರ್ಚೆ ಇದೆ ಚರ್ಚೆ ಲೋಕಸಭೆ ಕಳಿಸ್ತಾರೆ ಇಲ್ಲ ಈ ಸಾಕು ನೆಕ್ಸ್ಟ್ ಒಕ್ಲಿಗರು ಫೇಸು ಈ ಡಿ ಕೆ ಶಿವಕುಮಾರ್ ಕುಮಾರ್ ಸ್ವಾಮಿ ಇನ್ನೂ ಒಂದು ಚುನಾವಣೆ ಮಾಡ್ತಾರೆ ಚುನಾವಣೆಗೆ ಒಕ್ಲಿಗರು ರೆಡಿ ಮಾಡ್ಬೇಕಲ್ಲ ಅನ್ನೋದಾದ್ರೆ ನೆಕ್ಸ್ಟ್ ಸಿದ್ದರಾಮಯ್ಯ ಅವರದು ಇದೇ ಕಡೆ ಚುನಾವಣೆ ಹೌದು ಯಡಿಯೂರಪ್ಪ ಅವ್ರ ಚುನಾವಣೆ ಇಲ್ಲ ಇಲ್ಲ ಸಿದ್ದರಾಮಯ್ಯ ಅವ್ರದ್ದು ಕಡೆ ಚುನಾವಣೆ ಹಂಗೆ ಎಚ್ ಡಿ ಇರುತ್ತೆ ಈ ಡಿ ಕೆ ಫೇಸ್ ಮಾಡ್ಬೇಕಾದ್ರೆ ಅಂತದೇ ಮೈಂಡ್ ಸೆಟ್ ಬೇಕು ಅಂದಾಗ ರವಿ ಅವ್ರನ್ನ ಸಿ ಸಿಎಂ ಮೆಟೀರಿಯಲ್ ಅಂತ ಫೋಕಸ್ ಮಾಡಬಹುದೇನು ಹೌದು ಬಿಫೋರ್ ಎಲೆಕ್ಷನ್ ಮಾಡಲ್ಲ ಆಫ್ಟರ್ ಸಿಟಿ ರವಿ ಮುಖ್ಯಮಂತ್ರಿ ಮಾಡಬಹುದು ರವಿ ಅವ್ರ ಬಗ್ಗೆ ಆರೋಪಗಳು ಮಾಡ್ತಿರತ್ತ ನಡತಿರತ್ತೆ ಬಟ್ ಏನೇ ಆದ್ರೂ ಈ ಕ್ಷಣಕ್ಕೂ ಕೂಡ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸಿಟಿ ರವಿ ಅವರು ಸಿಟಿ ರವಿ ಮುನ್ನಡೆ ಕರ್ನಾಟಕ ಟಿವಿ ಅವ್ರ ಟಫ್ ಫೈಟ್ ಕೊಡೋದೇ ಆದ್ರೆ ಅವ್ರಿಗೆ ಗಾಯತ್ರಿ ಶಾಂತೇಗೌಡ ಗಾಯತ್ರಿ ಶಾಂತೇಗೌಡರು ಅವರ ಅಳಿಗಿನ ಮನೆ ಮೇಲೆ ಬೇರೆ ಐಟಿ ಡೇಡ್ ಆಗ್ಬಿಟ್ಟಿತ್ತು ರವಿ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡಿರೋ ಚಿಕ್ಕಮಗಳೂರಿಗೆ ಏನ್ ನೀವೇ ಮಾಡ್ಸಿರೋದು ಏನ್ ಮಾಡೋದು ಇರುತ್ತೆ ಬಟ್ ಫೈನಲಿ ಚಿಕ್ಕಮಗಳೂರಲ್ಲಿ ಕಳೆದ ತಿಂಗಳು ಕೂಡ ಬಿಜೆಪಿ ಇತ್ತು ಈ ತಿಂಗಳು ಕೂಡ ಬಿಜೆಪಿ ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ನೆಕ್ಸ್ಟ್ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ